75 ವರ್ಷದ ಪರಮ ಪೂಜ್ಯರಿಗೆ 3 ಕೆಜಿ ಬಂಗಾರವನ್ನು ನೀಡಿ ಅವರಿಗೆ ಗೌರವಿಸ್ತಾ ಇದ್ದಾರೆ. ಈಗಾಗಲೇ ಹಿರಿಯ ಪರಮ ಪೂಜ್ಯರಿಗೆ ಹುಬ್ಬಳ್ಳಿ ಧಾರವಾಡದ ಎಲ್ಲ ಜನತೆಯ ಪರವಾಗಿ ನಿಮ್ಮಿಂದ ಕೊಡಮಾಡಲ್ಪಟ್ಟಿರ್ತಕ್ಕಂಥ ದೇಣಿಗೆಯಿಂದ 3 ಕೆಜಿಗಿಂತಲೂ ಹೆಚ್ಚಿನ ಬಂಗಾರವನ್ನ ಈಗ ನೀಡಿ ಗೌರವಿಸ್ತಾ ಇದ್ದಾರೆ. ನಿಮ್ಮೆಲ್ಲರ ಒಂದು ಜೋರಾದ ಚಪ್ಪಾಳೆ ಇರಲಿ. ಶಿರಹಟ್ಟಿಯ 13ನೇ ಪೀಠಾಧ್ಯಕ್ಷರಾದ ಫಕೀರ ಸಿದ್ದರಾಮ ಮಹಾಶಿವಗಳವರಿಗೆ ಮಹಾನ ಬಂಗಾರ ತುಲಾಭಾರದ ಕಾರ್ಯಕ್ರಮ ಮುಂದಿನ ದಿನಮಾನದಲ್ಲಿದೆ. ಸೌಂಡ್ ತೆಗೆ ಪದನ. ಬಂಗಾರ ತುಲಾಭಾರದ ಕಾರ್ಯಕ್ರಮ ಇದೆ. ಈಗಾಗಲೇ ತಾವೇ ತಿಳಿದು ಭಕ್ತರು ಕೊಟ್ಟಿರುವಂತಹದ್ದು 8 ಕೆಜಿ ಬಂಗಾರ ಆಗಿದೆ. ಹುಬ್ಬಳ್ಳಿ ನಗರದ ಭಕ್ತರು ಕೊಟ್ಟಿರುವಂತಹದ್ದು 3 ಕೆಜಿ ಬಂಗಾರ ಆಗಿದೆ. 63 ಕೆಜಿ ಬಂಗಾರದಲ್ಲಿ ಈಗಾಗಲೇ 11 ಕೆಜಿ ಬಂಗಾರ ಜಮಾ ಆಗಿದೆ ಅನ್ನುವಂತಹದ್ದನ್ನ ಇಲ್ಲಿ ನೆರೆದ ಭಕ್ತರ ಗಮನಕ್ಕೆ ನಾವು ತರ್ತಾ ಇದ್ದೇವೆ. ತಾವೆಲ್ಲ ಚಪ್ಪಾಳೆ ತಟ್ಟಿ ಹರಿಸಬೇಕು ಅನ್ನುವಂತಹ ಸೂಚನೆಯನ್ನು ಕೊಡ್ತೇವೆ. ನಿಮ್ಗೆಲ್ಲ ಅನಿಸ್ಬೋದು 63 ಕೆಜಿ ಬಂಗಾರವನ್ನ ಇವ್ರು ಏನ್ ಮಾಡ್ತಾರೆ ಅಂತ ಹೇಳಿ. ಪೂಜ್ಯ ಗುರುಗಳ ಕನಸಾಗಿದೆ, ಈ ನಾಡಿನ ಬಡ ಮಕ್ಕಳ ಶಿಕ್ಷಣಕ್ಕೆ ಸ್ಥಾಯಿ ನಿಧಿಯನ್ನಾಗಿಡ್ತೇವೆ ಹೊರತಾಗಿ ಒಂದೇ ಒಂದು ಗ್ರಾಮ ಬಂಗಾರವನ್ನ ಮಠಕ್ಕಾಗಿ ಬಳಸೋದಿಲ್ಲ ಅನ್ನುವಂತಹ ಘೋಷಣೆಯನ್ನ ಈ ವೇದಿಕೆ ಮೂಲಕ ಮಾಡ್ತಾ ಇದ್ದೇವೆ. ಧನ್ಯವಾದಗಳು. ಈಗ ಶ್ರೀ ಮನ್ಮಹಾರಾಜ ನಿರಂಜನ ಜಗದ್ಗುರು ಗುರು ಗೌರವಿಸಬೇಕಾಗಿ ಕೇಳ್ಕೊತದೆ. ಬಾಲೇಶ್ವರ ಭಕ್ತರು ಒಂದ್ 5 ಮಂದಿ ಬರಬೇಕು ಅಪ್ಪನ. ಎಲ್ಲರೂ ಒಂದ್ 5 ಮಂದಿ. ಬಡೇಕಾನ್ ಡಾಕ್ಟರ್ ಒಬ್ಬರು ಇರಲಿ ಜೊತೆಗೆ. ಶಿರಹಟ್ಟಿ ಭಕ್ತರು ಒಂದ್ 5 ಜನ. ಬಾಲೇಹೊಸೂರ್ ಅವರು ಒಂದ್ 5 ಜನ. ಬೇಗನೆ ವೇದಿಕೆಗೆ ಬರಬೇಕು. ನಿಮ್ಮೆಲ್ಲರ ಜೋರಾದ ಚಪ್ಪಾಳೆ ಇರಲಿ. ಇಂದಿನ ನೂತನ ಜಗದ್ಗುರುಗಳು ಇದೇ ಜಿ ಎಸ್ ಗಡ್ಡದೇವ್ರ ಮಠರವರು, ರಾಮಕೃಷ್ಣ ದೊಡ್ಡಮನೆಯವರು ಬರಬೇಕಿಲ್ಲಿ. ಜಿ ಎಸ್ ಗಡ್ಡದೇವ್ರ ಮಠರ ಮಾಜಿ ಶಾಸಕರು ಹಾಗೂ ರಾಮಕೃಷ್ಣ ದೊಡ್ಡಮನೆಯವರು ತಾಲೂಕಿನ ಪ್ರತಿನಿಧಿಗಳಾಗಿ ಸದ್ಯದ ಶಾಸಕರಾಗಿರುವಂತಹ ಚಂದ್ರು ಲಮಾನಿ ಅವರಿದ್ದಾರೆ. ಅವ್ರ ಜೊತೆಗೆ ಮಾಜಿ ಉಭಯ ಶಾಸಕರು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.